ಗದಗ ಜಿಲ್ಲೆ ರೋಣ ತಾಲೂಕು ಕರ್ಕಿಕಟ್ಟಿ ಗ್ರಾಮದಿಂದ ಕನ್ಯಾಕುಮಾರಿಗೆ ಪಾದಯಾತ್ರೆ ಮಾಡಿ ಬಂದ ಮುತ್ತಣ್ಣ ಅವರಿಗೆ ರೋಣ ತಾಲೂಕು ಜಕ್ಲಿ ಗ್ರಾಮದ ದೊಡ್ಡಮೇಟಿ ಕುಟುಂಬದ ಪರಿವಾರದವರಿಂದ ಆತ್ಮೀಯ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದರು. ಉತ್ತರ ಕರ್ನಾಟಕದ ಅಪ್ಪಟ ಗಾಂಧಿ ಪ್ರೇಮಿ ಆಧುನಿಕ ಗಾಂಧಿವಾದಿ ಎಂದು ಪ್ರಖ್ಯಾತರಾಗಿರುವಂತ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕರ್ಕಿಕಟ್ಟಿ ಗ್ರಾಮದ ರೈತ ಮುತ್ತಣ್ಣ ಚನ್ನಬಸಪ್ಪ ತಿರ್ಲಾಪುರ್ ಇವರು ಮಹಾತ್ಮ ಗಾಂಧೀಜಿಯವರ ರೀತಿಯಲ್ಲಿ ವೇಷಭೂಷಣವನ್ನು ಧರಿಸಿಕೊಂಡು ಕಳೆದ ಸೆಪ್ಟೆಂಬರ್ 9 ರಲ್ಲಿ ತಮ್ಮ ಹುಟ್ಟೂರಿನಿಂದ ಪಾದಯಾತ್ರೆಯನ್ನು ಆರಂಭ ಮಾಡಿ 23 ದಿನಗಳ ಕಾಲ ಸುಮಾರು 1300 ಕಿಲೋಮೀಟರ್ ದೂರ ಕಾಡು ಮೇಡು ಬೆಟ್ಟ ಗುಡ್ಡ ಅನ್ನದೆ ಮಹಾತ್ಮರ ಪೂಜ್ಯರ ಶರಣರ ಸಂತರ ದಾರ್ಶನಿಕರ ಸಂದೇಶಗಳ ಅಭಿಯಾನವನ್ನು ಪಾದಯಾತ್ರೆಯ ಮೂಲಕ ಈ ಇಳಿ ವಯಸ್ಸಿನಲ್ಲಿಯೂ ರಾಷ್ಟ್ರ ನಿರ್ಮಾಣ ಹಾಗೂ ಸ್ವಚ್ಛತಾ ಅಭಿಯಾನ ಸಂದೇಶಗಳನ್ನು ಹೊತ್ತು ತಮಿಳುನಾಡಿನ ಕನ್ಯಾಕುಮಾರಿಗೆ ಹೋಗಿ ಬಂದಿರುವಂತಹ ಅವರು ಬುಧವಾರ ನೇರವಾಗಿ ಜಕ್ಲಿ ಗ್ರಾಮದ ದೊಡ್ಡಮೇಟಿಯವರ ಮನೆಗೆ ಆಗಮಿಸಿದಾಗ ದೊಡ್ಡಮೇಟಿ ಕುಟುಂಬದವರು ಹರ್ಷದಿಂದ ಮುತ್ತಣ್ಣ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಿದರು. ರವೀಂದ್ರನಾಥ್ ದೊಡ್ಡಮೇಟಿ ಅವರ ಮಾತೋಶ್ರೀ ಅವರ ಪಾದಕ್ಕೆ ಎರಗಿ ಆಶೀರ್ವಾದವನ್ನು ಪಡೆದರು. ಬಳಿಕ ಮಾತನಾಡಿದಂತಹ ಮುತ್ತಣ್ಣ ತಾವು ಸುದೀರ್ಘವಾಗಿ ಪಾದಯಾತ್ರೆಯಲ್ಲಿ ನಡೆದು ಬಂದ ವಿಶೇಷ ಅನುಭವವನ್ನು ಹಂಚಿಕೊಂಡರು. ಮೊಟ್ಟ ಮೊದಲು ಮಹಾತ್ಮ ಗಾಂಧೀಜಿ ಹಾಗೂ ಶ್ರೀ ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳನ್ನು ಮೆಲುಕು ಹಾಕುತ್ತಾ ಅಕ್ಟೋಬರ್ 2 ರಂದು ನಾನು ಕನ್ಯಾಕುಮಾರಿಯಲ್ಲಿ ಇರುವಂತಹ ಅವರ ಸ್ಮಾರಕ ಬಳಿ ನಿಂತು ನಮನಗಳನ್ನು ಸಲ್ಲಿಸಿದೆ. ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡಿನ ಮಾರ್ಗ ಮಧ್ಯದಲ್ಲಿ ಬರುವಂತಹ ಜಿಲ್ಲೆ ತಾಲೂಕು ಊರೂರುಗಳಲ್ಲಿ ದಾರಿಯುದ್ದಕ್ಕೂ ಜನರು ನನ್ನನ್ನು ಪ್ರೀತಿಯಿಂದ ಅಭಿಮಾನ ದಿಂದ ಕಂಡುಕೊಂಡು ಸ್ವಾಗತಿಸಿ ಬೀಳ್ಕೊಡುತ್ತಿದ್ದರು. ಮಧುರೈಯಲ್ಲಿ ಸ್ವಾಮಿನಾಥನ್, ಕನ್ಯಾಕುಮಾರಿಯಲ್ಲಿ ಡಾಕ್ಟರ್ ನಾಗೇಂದ್ರ ನನಗೆ ಸಹಾಯ ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸಿದರು. ಹಿರಿಯರು ಕಿರಿಯರು ಕೂಡ ನಮನಗಳನ್ನು ಸಲ್ಲಿಸಿ ಜಯಘೋಷಗಳ ಮೂಲಕ ಕರೆದುಕೊಂಡು ಹೋಗುತ್ತಿದ್ದರು. ಇಂಗ್ಲಿಷ್ ಭಾಷೆಯ ಮೂಲಕ ಜನರೊಂದಿಗೆ ನಾನು ಮಾತನಾಡುತ್ತಿದ್ದೆ. ಅವರು ನನ್ನ ಆರೋಗ್ಯ ಕ್ಷೇಮವನ್ನು ವಿಚಾರಿಸುತ್ತಿದ್ದರು. ಇದೆಲ್ಲವೂ ಮಹಾತ್ಮ ಗಾಂಧೀಜಿಯವರ ಮೇಲೆ ಅಲ್ಲಿನ ಜನರ ಅಭಿಮಾನ ದ್ಯೋತಕವಾಗಿದೆ ಎಂದು ತಿಳಿಸಿದರು. ಹಾಗೆ ನಾನು ಅನೇಕ ಶಾಲಾ ಕಾಲೇಜು ಜ್ಞಾನ ಮಂಟಪಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ವಿಶೇಷ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದೆ. ಮಹಾತ್ಮರ ಸಂದೇಶಗಳನ್ನು ಸಾರುತ್ತಿದ್ದೆ. ಈ ವೇಳೆಯಲ್ಲಿ ಅವರು ನನ್ನನ್ನು ಮುಖ್ಯ ಅತಿಥಿಗಳಾಗಿ ಗೌರವಿಸಿದ್ದು ವಿಶೇಷವಾಗಿ ಕಂಡಿತು. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಗಾಂಧಿವಾದಿ ದಿ ಕಾಮರಾಜನ್ ರವರ ಊರು ವಿರುದ್ ನಗರದ ಮ್ಯೂಸಿಯಂ ಭೇಟಿಯಲ್ಲಿ ಭೂತಾನ್ದ ಮಾಜಿ ಪ್ರಧಾನಿಯೊಂದಿಗೆ ಮಾತನಾಡಿದ್ದು ಅವರು ಮಹಾತ್ಮಾಜಿಯವರನ್ನು ಸ್ಮರಿಸಿದ ಸಂಗತಿಗಳನ್ನು ಹೇಳಿದರು. ಒಟ್ಟಿನಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿಯವರಿಗೆ ಪಾದಯಾತ್ರೆ ಯಶಸ್ವಿಯಾಯಿತು. ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾಗಿದ್ದು ತಮ್ಮ ಜೀವನದ ಸಾರ್ಥಕತೆಯಾಗಿದೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು. ನಿತ್ಯ ಪಾದಯಾತ್ರೆ ಕೈಕೊಂಡ ಸಮಯದಲ್ಲಿ ನಮ್ಮೂರಿನ ಕೆಲವು ಜನರು ಹಾಗೂ ರವೀಂದ್ರನಾಥ್ ದೊಡ್ಡಮೇಟಿ ಅವರು ದೂರವಾಣಿ ಮೂಲಕ ನನ್ನನ್ನು ಆಗಾಗ ಸಂಪರ್ಕಿಸುತ್ತಿದ್ದರು. ಒಮ್ಮೊಮ್ಮೆ ದಟ್ಟ ಅರಣ್ಯದಲ್ಲಿ ಬಿಸಿಲು, ಗಾಳಿ, ಮಳೆ, ಮಂಜು ಮುಸುಕಿದ ವಾತಾವರಣ ಇದ್ಯಾವುದನ್ನು ಲೆಕ್ಕಿಸದೆ ಕಾಲ್ನಡಿಗೆಯಲ್ಲಿ ಪ್ರಯಾಣವನ್ನು ಮುಂದುವರೆಸಿದ್ದೆ. ಕೊನೆಯದಾಗಿ ಇಡೀ ಜಗತ್ತಿಗೆ ಒಳಿತಾಗಲಿ ಎಂದು ಶುಭವನ್ನು ಹಾರೈಸಿದರು. ಈ ವೇಳೆ ನ್ಯಾಯವಾದಿ ರವೀಂದ್ರನಾಥ್ ದೊಡ್ಡಮೇಟಿ, ವೇದಮೂರ್ತಿ ಗುರುಲಿಂಗಮೂರ್ತಿ, ಮಂಟಯ್ಯನ ಮಠ, ಪರಶುರಾಮ್ ಜೋಗಿ, ಸಂಗಮೇಶ್ ಮೆಣಸ್ಕಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ.